ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ನಮ್ಮ ಅಕ್ಕನ ಮಗಳದು ಮದುವೆ ಇದೆ ಅಂತ ಹೇಳಿ ನಾನು ಒಂದು ಮಿನಿ ವ್ಲಾಗ್ ಹಾಕಿದಾಗ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ಅದು ಲಾಂಗ್ ವಿಡಿಯೋ ಒಂದು ಹಾಕಿ ಮ್ಯಾಮ್ ಅದರದ್ದು ಮದುವೆದು ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಸ್ವಲ್ಪ ಅದನ್ನು ನನಗೆ ಆದಷ್ಟು ನಾನು ಅದನ್ನು ಶೂಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಬೆಳಿಗ್ಗೆ ಚೌಟ್ರಿಗೆ ಹೋಗಿರಲಿಲ್ಲ, ಯಾಕಂದರೆ ಪಾವನಿ ಮತ್ತು ಹರ್ಷಿಣಿ ಇಬ್ಬರೂ ಅವ್ರದ್ದು ಸ್ಕೂಲು ಕಾಲೇಜ್ಗೆ ಹೋಗಿದ್ದರು. ಈವ್ನಿಂಗು ಸಹ ಅವ್ರು ಬರಲಿಲ್ಲ, ಅನಿಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ. ಇನ್ನು ಒಬ್ಬಳೇ ಇರ್ತಾಳಲ್ಲ ಅಂತ ಹೇಳಿ ಪಾವನಿನೂ ನನಗೂ ಓದ್ಕೋಬೇಕಮ್ಮ, ಟೆಸ್ಟ್ ಇದೆ, ನಾನು ಬರಲ್ಲ ಅಂತ ಹೇಳಿದ್ಲು. ಹಾಗಾಗಿ ಹಸ್ಬೆಂಡ್ಗೆ ವೆಯ್ಟ್ ಮಾಡಿಕೊಂಡು ಅವ್ರು ಬಂದ ಮೇಲೇ ನಾನು ಸಂಜೆ ಒಂದೇ ಸತಿ ರಿಸೆಪ್ಷನ್ಗೇ ಹೋದೆ ಚೌಟ್ರಿಗೆ. ಇನ್ನು ಈ ಪರ್ಪಲ್ ಕಲರ್ ಸ್ಯಾರಿ ಉಟ್ಟಿದಾರಲ್ವಾ ಈ ವಿಡಿಯೋದಲ್ಲಿ, ಇವರೇ ನಮ್ಮ ಅಕ್ಕ, ಅವರು ಮಗಳದೇನೆ ಮದುವೆ ಆ್ಯಕ್ಚುಲಿ ಆಗಿದ್ದು. ಇನ್ನು ಇದು ನಮ್ಮ ತಂದೆಯವರ ಸೈಡ್ ಫ್ಯಾಮಿಲಿ, ತುಂಬಾ ದೊಡ್ಡ ಫ್ಯಾಮಿಲಿ. ನಿಜ ಹೇಳಬೇಕು ಅಂದರೆ ಇಲ್ಲಿ ಒಂದು ನೀವು 70% ನೋಡಿದ್ದೀರಾ ಅಷ್ಟೇ, ಇನ್ನೂ 30% ಮೆಂಬರ್ಸ್ ಅವತ್ತು ಇರಲಿಲ್ಲ. ಅಂದರೆ ಈವನ್ ನಮ್ಮಮ್ಮ ಆಗ್ಬೋದು, ನಮ್ಮಣ್ಣ ಅತ್ತಿಗೆ ಇವರೇ ಮಿಸ್ ಆಗಿದ್ದರು. ಅಂದರೆ ಅವ್ರು ಇನ್ನೂ ಒಂದು ಮದುವೆ ಇತ್ತು, ಹಾಗಾಗಿ ಅವರು ಇದು ಫ್ಯಾಮಿಲಿ ಫೋಟೋಶೂಟ್ ಮಾಡೋ ಅಷ್ಟೊತ್ತಿಗೆ ಅವ್ರು ಆ ಮದುವೆಗೆ ಹೋಗಿ ಬಂದುಬಿಡ್ತೀವಿ ಅಂತ ಹೋಗಿದ್ದರಿಂದ ಫ್ಯಾಮಿಲಿ ಫೋಟೋಶೂಟಲ್ಲಿ ಅವ್ರು ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿ ನಿಜ ಹೇಳಬೇಕು ಅಂದರೆ ತುಂಬ ದೊಡ್ಡದಿದೆ. ಬರೀ ಅಪ್ಪನ ಕಡೆ ಫ್ಯಾಮಿಲಿ ಇದು, ಇನ್ನು ಅಮ್ಮನ ಕಡೆ ಫ್ಯಾಮಿಲಿ ಇದೆ, ಮತ್ತು ಈವನ್ ನನ್ನ ಹಸ್ಬೆಂಡ್ ಕಡೆ ಫ್ಯಾಮಿಲಿನೂ ತುಂಬ ದೊಡ್ಡದಿದೆ. ಸೊ ಮುಂದೆ ನನ್ನ ವಿಡಿಯೋಸಲ್ಲಿ ನಾನು ಎಲ್ಲ ಫ್ಯಾಮಿಲೀಸ್ನೂ ನಿಮಗೆ ತೋರಿಸ್ತೀನಿ. ಇನ್ನು ನಾವು ತೆಲುಗು ಅಂತ ಹೇಳಿಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ನಮ್ಮ ಕಡೆ ನಾವು ಕೆಲವೊಂದು ಶಾಸ್ತ್ರಗಳನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಸ್ವಲ್ಪ ಸ್ವಲ್ಪನೇ ಇಲ್ಲಿ ತೋರಿಸಿದ್ದೀನಿ. ಅಂದರೆ ನಾನು ಇಲ್ಲಿ ಫುಲ್ಲು ಡೀಟೇಲಾಗಿ ಏನು ಹಾಕೋಕ್ಕಾಗಲಿಲ್ಲ, ಯಾಕಂದರೆ ವಿಡಿಯೋ ಶೂಟ್ ಮಾಡುವಾಗ ನನಗೆ ಅವರಿವರು ಅಡ್ಡ ಬರೋದು ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ನಾನು ಶಾಸ್ತ್ರಗಳನ್ನ ಫುಲ್ ಡೀಟೇಲ್ ಅಂತೂ ನಿಮಗೆ ಕೊಡೋಕ್ಕಾಗೋದಿಲ್ಲ, ನೀವು ಹಾಗೇ ರ್ಯಾಂಡಮ್ ಆಗಿ ನೋಡ್ಬೋದು. ನೆಕ್ಸ್ಟ್ ಯಾವುದಾದ್ರೂ ಒಂದು ಮದುವೆಯಲ್ಲಿ ನನಗೆ ಚಾನ್ಸ್ ಸಿಕ್ಕಿದ್ರೆ ನಾನು ನೀಟಾಗಿ ಮಾಡ್ತೀನಿ ವಿಡಿಯೋಸ್ನ. ಇವರು ನಿಮ್ಮ ಸ್ವಂತ ಅಕ್ಕನ ಅಂತಲೂ ಕೇಳಿದ್ದೀರಾ, ಅಂದರೆ ಇವರು ನಮಗೆ ದೊಡ್ಡಪ್ಪನ ಮಗಳು ಆಗ್ತಾರೆ, ಅಪ್ಪನಿಗೆ ಅಣ್ಣನ ಮಗಳು. ಅವರು 5 ಜನ ಹೆಣ್ಮಕ್ಳಿದ್ದಾರೆ ನಮ್ಮ ದೊಡ್ಡಪ್ಪ ಅವ್ರಿಗೆ, 3 ಜನ ಗಂಡು ಮಕ್ಕಳು, ಅಂದರೆ ಅವ್ರು ಟೋಟಲ್ 8 ಜನ ಮಕ್ಕಳು. ಅದರಲ್ಲಿ ಎಲ್ಲರೂ ನನಗಿಂತ ದೊಡ್ಡವರೇ. ಕೊನೆ ನನ್ನ ತಮ್ಮ ಒಬ್ಬ ಮಾತ್ರ ನನಗಿಂತ ಚಿಕ್ಕವನು, ಕೊನೆಯವನು 1.5 ವರ್ಷನೋ ಏನೋ ಚಿಕ್ಕವನು, ಅಂದರೆ ನಮ್ಮ ಜಾನ್ಸಿಗಿಂತ 1 ತಿಂಗಳೇನೋ ದೊಡ್ಡವನಿದ್ದಾನೆ ಅವನು. ಅವನೊಬ್ಬನೇ ಚಿಕ್ಕವನು, ಇನ್ನೆಲ್ಲರೂ ನನಗಿಂತ ದೊಡ್ಡವರೇ. ನಾನು ಮದುವೆಯಲ್ಲಿ ವೇರ್ ಮಾಡಿರೋ ಅಂಥ ಸ್ಯಾರಿ ಎರಡೂ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು. ಒಂದನ್ನು ನಾನು ತಟ್ಟೆಯಲ್ಲಿ ಇಟ್ಟಿದ್ದೆ, ಇನ್ನೊಂದು ಅಮ್ಮನವ್ರಿಗೆ ಉಡಿಸಿದ್ದೆ. ಸೊ ನಾನು ಮುಹೂರ್ತದಲ್ಲಿ ವೇರ್ ಮಾಡಿರೋ ಅಂಥ ಸ್ಯಾರಿಗೆ ವರ್ಕ್ ಎಲ್ಲ ಏನೂ ಮಾಡಿಸಿರಲಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಏನೋ ಮಾಡಿಸಿದ್ದೆ ಅಷ್ಟೇ. ಅದು ನನ್ನದು ಒಂದು ಸಿಂಗಲ್ ಫೋಟೋದು ಇಲ್ಲ ಅಥವಾ ವಿಡಿಯೋ ನಾನು ಮಾಡ್ಕೋಬೇಕಿತ್ತು ನನ್ನದು ಸ್ಯಾರಿದೆಲ್ಲ, ನಾನು ಅದನ್ನೆಲ್ಲ ಮಾಡೇ ಇಲ್ಲ. ಅದೇ ಹೇಳದ್ನಲ್ವಾ, ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಇನ್ನೂ ಅಷ್ಟೊಂದು ಇದು ಗೊತ್ತಾಗ್ತಾ ಇಲ್ಲ. ಹಾಗೂ ಪಾಪ ಅಲ್ಲಿ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ರು ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಆದರೂ ನಾನು ತುಂಬ ಮಿಸ್ ಮಾಡಿದ್ದೀನಿ. ಸೊ ಅದು ಫೋಟೋನ ನಾನು ತಮ್ನೇಲಲ್ಲಿ ಹಾಕಿದ್ದೀನಿ, ನಾನು ಮುಹೂರ್ತದಲ್ಲಿ ವೇರ್ ಮಾಡಿರೋವಂಥ ಸ್ಯಾರಿನ ನೀವು ಅಲ್ಲಿ ನೋಡ್ಬೋದು ತಮ್ನೇಲಲ್ಲಿ. ಇನ್ನು ನೈಟು ನಾನು ವೇರ್ ಮಾಡಿರುವಂಥ ಸ್ಯಾರಿ ಅಂದರೆ ಅರ್ಶಿನ ಶಾಸ್ತ್ರಕ್ಕೆ ವೇರ್ ಮಾಡಿರುವಂಥ ಸ್ಯಾರಿ ಬಂದು ಯೆಲ್ಲೋ ರೆಡ್ ಕಾಂಬಿನೇಷನಲ್ಲಿ ವೇರ್ ಮಾಡಿದ್ದೆ. ಅಂದರೆ ಅವತ್ತು ಅದು ಶಾಸ್ತ್ರ ಸ್ಟಾರ್ಟ್ ಆಗೋಷ್ಟೊತ್ತಿಗೆ 12:30 ಆಗಿತ್ತು. ಸೊ ಕನ್ನಡ ರಾಜ್ಯೋತ್ಸವ ಬೇರೆ ಶುರು ಆಗಿತ್ತಲ್ವ ಅಂತ ಹೇಳಿ ನಾನು ಆ ಕಲರ್ ಕಾಂಬಿನೇಷನ್ ಸ್ಯಾರಿನೇ ವೇರ್ ಮಾಡಿದ್ದೆ. ಅಂದರೆ ನನಗೆ ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿ ಇದೆ, ಸೊ ಅದನ್ನು ನಾನು ಅಲ್ಲೂ ಎಲ್ಲ ರೇಗಿಸ್ತಾ ಇದ್ರು ನನಗೆ, ನಿನ್ನ ಕನ್ನಡ ಅಭಿಮಾನ ಇಲ್ಲೂ ಪ್ರದರ್ಶನೆ ಮಾಡ್ತಾ ಇದ್ದೀಯ ನೀನು ಅಂತ ಹೇಳಿ. ಹಾಗಾಗಿನೇ ನಾನು ಆ ಸ್ಯಾರಿನ ವೇರ್ ಮಾಡಿದ್ದು.
ಇನ್ನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು ಬಂದು ನಮ್ಮ ಅಕ್ಕನ ಮಗ. ಅಕ್ಕನಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಕಳು, 1 ಗಂಡ್ಮಗ. ಸೊ ಇವನೇನು ಸ್ಪೆಷಲ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮ್ಮ ಮನೇನ ನೀವುಗಳೆಲ್ಲ ತುಂಬ ಇಂಟೀರಿಯರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿರ್ತೀರಲ್ಲ, ಸೊ ನಮ್ಮನೆ ಇಂಟೀರಿಯರ್ ಡಿಸೈನರ್ ಇವನೇ. ಆ ಅಕ್ಕನ ಮಗನೇ ನನ್ನ ನಮ್ಮ ಮನೇನ ಇಂಟೀರಿಯರ್ ಎಲ್ಲ ಮಾಡಿಕೊಟ್ಟಿರೋವಂಥದ್ದು. ಅವನಿಗೆ ಕುತ್ಕೊಂಡು ನಾನು ಟೀಸ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ನಿನ್ನ ಮದುವೆ ಯಾ ಹುಡುಗಿನ ನೋಡೋಣವಾ ಇಲ್ಲ ನೀನೇ ನೋಡ್ಕೊಂಡಿದ್ಯಾ ಅಂತ ಎಲ್ಲ ಹೇಳಿ ನಾವು ಅವನಿಗೆ ತಮಾಷೆ ಮಾಡ್ತಿದ್ವಿ. ತುಂಬಾ ಒಳ್ಳೆ ಹುಡುಗ ಮತ್ತು ಒಳ್ಳೆ ಇಂಟೀರಿಯರ್ ಡಿಸೈನರ್ ಅಂತಲೂ ಹೇಳ್ಬೋದು. ಅಂದರೆ ನಮ್ಮನೆ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅದು. ಇನ್ನು ಅಕ್ಕನಿಗೆ 3 ಜನ ಮಕ್ಕಳು. 3 ಜನ ಮಕ್ಕಳು ಚಿಕ್ಕವರಿದ್ದಾಗಲೇ ಭಾವ ತೀರ್ಕೊಂಬಿಟ್ರು. ಆದರೂ ಅಕ್ಕ ತುಂಬ ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ದಾರೆ, ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ಆ 3 ಜನ ಮಕ್ಕಳನ್ನ ನೋಡಿದ್ರೆ ತುಂಬ ಖುಷಿಯಾಗತ್ತೆ. ಇನ್ನು ಭಾವ ಇಲ್ಲ, ಹಾಗಾಗಿ ಅಕ್ಕ ಕಾಲು ತೊಳೆಯೋಂಗಿಲ್ಲ ಇರುತ್ತಲ್ವಾ, ಸೊ ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ಅವರು ಕಾಲು ತೊಳೆದ್ರು. ಅಂದರೆ ಅವರು ನಮ್ಮ ಅಮ್ಮನಿಗೆ ತಂಗಿ ಆಗ್ತಾರೆ, ಆದರೆ ಅಕ್ಕನಿಗೆ ಓರ್ಗಿತಿ ಆಗ್ತಾರೆ. ಇದು ಸ್ವಲ್ಪ ರಿಲೇಷನ್ಶಿಪ್ ಕಾಂಪ್ಲಿಕೇಟೆಡ್ ಆಗಿದೆ. ಅಂದರೆ ಭಾವ ಮತ್ತು ನಮ್ಮ ಚಿಕ್ಕಪ್ಪ ಬಂದು ಅಣ್ಣ ತಮ್ಮ, ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆಗಿದ್ದಾರೆ. ಹಾಗಾಗಿ ಈಗ ಕಾಲು ತೊಳಿಬೇಕು ಅಂದರೆ ತಂದೆ ತಾಯಿ ಸಮಾನ ಇರಬೇಕು ಅಂತಾರಲ್ಲ, ಅಂದರೆ ಆ ರಿಲೇಷನ್ಶಿಪ್ ಇರಬೇಕು ಅಂತ. ಸೊ ಈಗ ನಮ್ಮ ಚಿಕ್ಕಪ್ಪ ಮತ್ತು ಆಂಟಿ ಬಂದು ನಮ್ಮ ಅಕ್ಕನ ಮಕ್ಕಳಿಗೆ ದೊಡ್ಡಪ್ಪ ದೊಡ್ಡಮ್ಮ ಆಗ್ತಾರೆ. ಸೊ ಹಾಗಾಗಿ ಅಕ್ಕ ಅವ್ರ ಕೈಲೇ ಕಾಲನ್ನ ತೊಳೆಸಿದ್ರು. ದೊಡ್ಡ ಮಗಳಿಗೂ ಅವರೇ ತೊಳೆದಿದ್ದು, ಈಗ ಚಿಕ್ಕ ಮಗಳಿಗೂ ಅವರೇ ಎಲ್ಲ ಶಾಸ್ತ್ರಗಳನ್ನ ಮಾಡಿಕೊಟ್ರು. ಮುಹೂರ್ತದಲ್ಲಿ ನಮ್ಮ ಹಸ್ಬೆಂಡ್ ಇರಲಿಲ್ಲ, ಅವರು ನೈಟೇ ರಿಸೆಪ್ಷನ್ ಮುಗಿಸ್ಕೊಂಡು ಅವ್ರು ಬಂದುಬಿಟ್ಟಿದ್ರು. ನಾನು ಅಲ್ಲೇ ಸ್ಟೇ ಮಾಡಿದ್ದೆ ಚೌಟ್ರಿಲಿ, ಯಾಕಂದರೆ ನಾನು ಆಲ್ರೆಡಿ ಚೌಟ್ರಿಗೆ ಹೋಗಿದ್ದಿದ್ದೆ, ಲೇಟ್ ಆಯಿತು. ಮತ್ತು ಯಲಹಂಕದಲ್ಲಿ ಬೇರೆ ಮದುವೆ ಇದ್ದಿದ್ದು, ನನಗೆ ಮತ್ತೆ ನೈಟ್ಗೆ ಲೇಟ್ ಆಗಿಬಿಡತ್ತೆ, ಬೆಳಿಗ್ಗೆ ಬರೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಚೌಟ್ರಿಲೇ ಉಳ್ಕೊಂಡೆ. ಇನ್ನು ನಮ್ಮ ಮನೆಯವರು ಮಕ್ಕಳು ಬೇರೆ ಬಿಟ್ಟು ಬಂದಿದ್ವಲ್ಲ ಅಂತ ಹೇಳಿ ಅವರು ರಿಟರ್ನ್ ಆಗಿಬಿಟ್ರು. ಬೆಳಿಗ್ಗೆ ಬೇರೆ ಅವ್ರಿಗೆ ಆಫೀಸ್ ಇತ್ತು, ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಇದ್ದರು, ಅವ್ರಿಗೆ ರಜಾ ಇರಲಿಲ್ಲ. ಇನ್ನು ನಾನು ಅವತ್ತು ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಮನೆಗೆ ಬಂದಿದ್ರು ಅಂಥದ್ದು. ಇನ್ನು ಇಲ್ಲಿ ಧಾರೆ ಹುಯ್ತಾ ಇರೋದು ಬಂದು ಅಮ್ಮ ಮತ್ತು ನಾವು 3 ಜನ ಹಾಕಿದ್ವಿ ಫಸ್ಟು. ಆಮೇಲೆ ಅತ್ತಿಗೆ ಬಂದರು, ಅಣ್ಣ ಅತ್ತಿಗೆ ಅವರು ಧಾರೆ ಎಲ್ಲ ಹಾಕಿದ್ರು, ಮತ್ತು ನಾವು 3 ಜನ ಮತ್ತು ಅತ್ತಿಗೆ ಜೊತೆನು ಹಾಕೋಣ ಅಂತ ಎಗೇನ್ ಹಾಕಿದ್ವಿ. ಸೊ ಇವತ್ತಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.